सरकारी नौकरी मुश्कर यीति नड़ीता है नोड़ महानगर पालिक के बीग हाकि प्रतिभटन पवर टीवी एक्सक्लूसिव दृश्य ताव कमस्ता सरकारी नौकर जिलाध्यक्ष सुरेश शेडश्याला नेतृत्व में यह धरणी बहुत महत्व पड़क है सरकार विरुद्ध घोषणे कूगी बेड़े ईडे घोषणे ताव पवर टीवी स्क्रीन गमनबू ओके राज्य सरकारी नौकर संघ जिलाध्यक्ष सुरेश शेडिशाला नम जो लाइव जॉन आगे सुरेश सर नमस्कार पवर टीवी राघव सूर्य मतनाता सर हे नड़ीता है मुश्कर ईडे प्रतिभटने नड़ीता है तम रूपरेश ऐन तम मनदाल मत मुश्कर संबंध पटे बेड़े ईडे संबंध पटे सर इवत बेगे नम सरकारी नौकर संघ पदाधिकारी सरकारी कचेरी खुदा भेटिया सरकारी नौकरर तम कर्तव्य के गैरहजर मूलक संपूर्ण बेबल ಈ ನಮ್ಮ ಸರ್ಕಾರಿ ನೌಕರ ಸಂಘಕ್ಕೆ ಕೊಡ್ತಾ ಇದ್ದಾರೆ ವಿಶೇಷವಾಗಿ ಬೆಳಗ್ಗೆ 7:30 ಕ್ಕೆ ನಾವು ಆನಗರ ಪಾಲಿಕೆಗೆ ಹೋದಾಗ ಅಲ್ಲಿ ಸಫಾಯಿ ಕರ್ಮಚಾರಿಗಳು ಸಹಿತ ಇವತ್ತು ಸ್ವಚ್ಛತೆಗೆ ಹೋಗದೆ ನಮ್ಮ ಸರ್ಕಾರಿ ನೌಕರ ಸಂಘಕ್ಕೆ ಬಂದು ಬೆಂಬಲವನ್ನ ಕೊಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಇವತ್ತು ಖಜಾನೆ ಇರಬಹುದು ಜಿಲ್ಲಾಧಿಕಾರಿಗಳ ಕಚೇರಿ ಇರಬಹುದು ಹಾಗೂ ಸಬ್ ರಿಜಿಸ್ಟರ್ ಆಫೀಸ್ ಇರಬಹುದು ಎಕ್ಸೈಸ್ ಇರಬಹುದು ಎಲ್ಲ ಕಚೇರಿಗಳಿಗೂ ಸಹಿತ ಈಗ ನಮ್ಮ ಎಲ್ಲ ಸರ್ಕಾರಿ ನೌಕರ ಸಂಘದ ತಂಡ ಸುತ್ತುತ್ತಾ ಇದೆ ಎಲ್ಲ ಕಚೇರಿಗಳು ಸಂಪೂರ್ಣವಾಗಿ ಬಂದ್ ಆಗೋದರೊಂದಿಗೆ ಜಿಲ್ಲಾಡಳಿತ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ ಅಂತ ಹೇಳಕ ಇಷ್ಟಪಡ್ತಾ ಇದೀನಿ ಸರ್ ಓಕೆ ಈಗ ನಿಮ್ಮ ಬೇಡಿಕೆಗಳು ಈಡೇರಬೇಕು ಅನ್ನೋ ನಿಟ್ಟಿನಲ್ಲಿ ನಿಮಗಿರುವಂತ ಹಕ್ಕನ್ನ ನೀವು ಇಲ್ಲಿ ಚಲಾಯಿಸ್ತಾ ಇದ್ದೀರಿ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದೀರಿ ಆದರೆ ಇಲ್ಲಿ ಯಾವ ರೀತಿ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದ್ದಾವೆ ಸರ್ಕಾರ ಈಗಾಗಲೇ ಹೇಳ್ತಾ ಇದೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ ಒಂದು ಗುಡ್ ನ್ಯೂಸ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಎಲ್ಲೋ ಮುಷ್ಕರದಿಂದ ಹಿಂದೆ ಸರಿಯೋ ಸಾಧ್ಯತೆ ಏನಾದರೂ ಕಂಡುಬರಬಹುದಾ ನಾವು ನಿರೀಕ್ಷೆ ಮಾಡಬಹುದಾ ಇಲ್ಲ ಸರ್ ಈಗ ಸರ್ಕಾರ 7 ದಿವಸಗಳ ಗಡುವನ್ನು ಸಹಿತ ಕೊಟ್ಟಿದ್ದೇವೆ ನಿನ್ನೆ ರಾತ್ರಿ ಸರಣಿ ಸಭೆಗಳನ್ನು ಸಹಿತ ಸರ್ಕಾರ ಮಾಡಿದೆ ಯಾವುದೇ ಸಭೆಗಳು ಸಫಲತೆಯನ್ನ ಕಂಡಿಲ್ಲ ಸರ್ ಇವತ್ತು ಏನೊಂದು 7ನೇ ವೇತನ ಆಯೋಗವನ್ನು ಕೊಡಬೇಕು ನಮ್ಮ ಹಳೆ ಪಿಂಚಣಿ ಯೋಜನೆಯನ್ನು ಜಾರಿಗೆ ತರಬೇಕು ಅನ್ನುವಂತ ಈ ಎರಡು ಪ್ರಮುಖವಾದಂತ ಬೇಡಿಕೆಗಳ ನಿಟ್ಟಿನಲ್ಲಿ ನಮಗೆ ಬರೆ ಬಾಯಿದಿಂದ ಹೇಳಿದ್ರೆ ಆಶ್ವಾಸನೆಯನ್ನು ಕೊಟ್ಟರೆ ಸಾಲದು ನಮಗೆ ಲಿಖಿತವಾಗಿ ಎರಡು ಆದೇಶಗಳಾಗುವವರೆಗೆ ಯಾವುದೇ ಸರ್ಕಾರಿ ನೌಕರರು ಇವತ್ತು ಕರ್ತವ್ಯಕ್ಕೆ ಹಾಜರಾಗುವುದಿಲ್ಲ ಅಂತ ಹೇಳಿ ಬಹಳಷ್ಟು ಸ್ಪಷ್ಟವಾಗಿ ಎಷ್ಟು ಜನ ಇದ್ದೀರಿ ಸರ್ ನಿಮ್ಮ ಜೊತೆಗೆ ಇರುವಂತ ಸಿಬ್ಬಂದಿ ಸರ್ಕಾರಿ ನೌಕರರು ಎಷ್ಟು ಜನ ಇದ್ದಾರೆ ಈಗ ಮುಷ್ಕರದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಸರ್ ಸರ್ ಎಲ್ಲಾ ಸರ್ ಇಡೀ ವಿಜಯಪುರ ಜಿಲ್ಲೆಯ 18,000 ಸರ್ಕಾರಿ ನೌಕರರು ಸಂಪೂರ್ಣವಾಗಿ ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ ಸರ್ ಬಟ್ ಯಾರಿಗೇನೋ ಸಹಿತ ನಾವು ಇವತ್ತು ಪೆಂಡಾಲನ್ನು ಹಾಕಿ ಘೋಷಣೆಯನ್ನು ಕೂಗುವುದು ಪ್ರಭಾತ ಫೇರಿ ಮಾಡುವುದು ಇರಲಾರದ ಕಾರಣ ಎಲ್ಲರೂ ಸಹಿತ ಕಚೇರಿಗೆ ಗೈರಹಾಜರಾಗುವುದರ ಮೂಲಕ ಶಾಂತಿಯುತವಾದಂತಹ ಈ ಒಂದು ಹೋರಾಟಕ್ಕೆ ಸಂಪೂರ್ಣವಾಗಿ ಈಗ ಸರ್ಕಾರ ಸುತ್ತೋಲೆಯನ್ನು ಹೊರಡಿಸಿದೆಯಲ್ಲ ಸರ್ ಸರ್ಕಾರ ಸುತ್ತೋಲೆ ಹೊರಡಿಸಿದೆ ಪರ್ಮಿಷನ್ ತೆಗೆದುಕೊಳ್ಳದೆ ಯಾರು ಕೂಡ ಇಲ್ಲಿ ಭಾಗವಹಿಸುವಂತಿಲ್ಲ ಅಂತ ಹೇಳಿ ಮತ್ತೆ ಇನ್ನೊಂದು ನೋ ವರ್ಕ್ ನೋ ಪೇ ಡೈಸ್ ನಾನ್ ಆಕ್ಟ್ ಕೂಡ ಇಲ್ಲಿ ಅಟ್ರಾಕ್ಟ್ ಆಗುತ್ತೆ ಅಂತ ಹೇಳ್ತಾರೆ ಇನ್ನು ಇದು ಅತಿ ಆದ್ರೆ ಎಸ್ಮಾ ಕೂಡ ಜಾರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ತಮ್ಮ ಅಭಿಪ್ರಾಯ ಏನು ಸರ್ ಸರ್ ಎಸ್ಮಾ ಜಾರಿ ಆದರೂ ಪರವಾಗಿಲ್ಲ ಇವತ್ತು ಏನಾದರೂ ಎಸ್ಮಾ ಜಾರಿ ಸರ್ಕಾರ ಮಾಡಿದ್ರೆ ಮೊದಲು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಪದಾಧಿಕಾರಿಗಳ ಮೇಲೆ ಆಮೇಲೆ ನಮ್ಮ ಕೆಳಹಂತದ ನೌಕರರ ಮೇಲೆ ಮಾಡ್ಲಿ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಎಸ್ಮಾ ಜಾರಿ ಮಾಡಬಹುದು ನಮ್ಮ ಮೇಲೆ ಯಾವುದೇ ಕ್ರಮ ಕೈಗೊಂಡ್ರು ಸಹಿತ ಓಕೆ ಈಗ ಓಕೆ ಗಾಟ್ ಇಟ್ ಸರ್ ಈಗ ಮುಖ್ಯಮಂತ್ರಿಗಳು ಕೂಡ ಹಣಕಾಸು ಇಲಾಖೆ ಅಧಿಕಾರಿಗಳ ಜೊತೆ ಸಭೆ ನಡೆಸ್ತಾ ಇದ್ದಾರೆ ಅಂದ್ರೆ ಇದನ್ನ ಗಂಭೀರವಾಗಿ ಪರಿಗಣಿಸಿ ಒಂದು ಗುಡ್ ನ್ಯೂಸ್ ಕೊಡಬಹುದು ಅನ್ನೋ ನಿರೀಕ್ಷೆ ಇದೆಯಾ ತಮಗೆ ಸರ್ ಇದೆ ಸರ್ ನಿನ್ನೆ ರಾತ್ರಿಯೂ ಸಹಿತ 2 ಗಂಟೆವರೆಗೆ ನಮ್ಮ ಮಾನ್ಯ ರಾಜ್ಯಾಧ್ಯಕ್ಷರ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ ಆದ್ರೆ ಯಾವುದೇ ಸಫಲತೆಯನ್ನು ಕಂಡಿಲ್ಲ ನಮಗೆ ಆದೇಶ ಕೈಗೆ ಸಿಗಬೇಕು ಸರ್ ಈಗಾಗಲೇ ಬಜೆಟ್ ನಂತರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ಓಕೆ ಈಗ ವೇತನ ಹೆಚ್ಚಳಕ್ಕೆ ಮಾತ್ರ ಮುಂದಾಗಿ ಎಸ್ ಸರ್ ಈಗ ವೇತನ ಹೆಚ್ಚಳಕ್ಕೆ ಮಾತ್ರ ಮುಂದಾಗಿ ನೆಕ್ಸ್ಟ್ 7th ಪೇ ಕಮಿಷನ್ ಗೆ ನಾವು ಓಕೆ ಮಾಡ್ತೀವಿ ಆದ್ರೆ ಈ ಎನ್ಪಿಎಸ್ ನ ಇಟ್ಕೊಂಡ್ರೆ ಓಕೆ ಓಪಿಎಸ್ ನ ಮತ್ತೆ ನಾವು ಜಾರಿ ಮಾಡಲ್ಲ ಅಂತ ಹೇಳಿದ್ರೆ ನಿಮ್ಮ ಅಭಿಪ್ರಾಯ ಏನಾಗಬಹುದು ಅಥವಾ ಮುಂದಿನ ನಿಲುವು ಏನಾಗಬಹುದು ಸರ್ ಇಲ್ಲ ಸರ್ ಇವತ್ತು ನಾವು ಬಜೆಟ್ ದಲ್ಲಿ ಏನಾಗ್ತಿದ್ರೆ ಕೊಟ್ಟಿದ್ರೆ ಅದರ ಬಗ್ಗೆ ಒಂದು ಸ್ವಲ್ಪ ನಾವು ಆಲೋಚನೆ ಮಾಡ್ತಿದ್ದೀವಿ ಇವತ್ತು ಈ ಒಂದು ಬಜೆಟ್ ದಲ್ಲಿ ಸರ್ಕಾರ ಕಡೆಗಣಿಸಿದ ಕಾರಣ ಅತ್ಯಂತ ಇವತ್ತು ಮಾರಣಾಂತಿಕವಾದಂತ ಶಾಸ್ತ್ರವಾದಂತ ಇವತ್ತು ಎನ್ಪಿಎಸ್ ಅನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಎರಡು ಬೇಡಿಕೆಗಳನ್ನು ಕೈಗೆತ್ತಿಕೊಂಡು ಪ್ರತಿಭಟನೆ ಜೋರಿದೆ ಅಂತೀರಿ ತಾವು ಓಕೆ 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 ಸರ್ಕಾರ ತಾಳ್ಬೇಕು ಸರ್
ಇವತ್ತ ನಮ್ಮ ಏಳನೇ ವೇತನ ಆಯೋಗದ ಜೊತೆ ಅದಕ್ಕೂ ಒಂದು ನಿರ್ದೇಶನವನ್ನು ನೀಡಬೇಕು. ಯಾವ ರೀತಿಯಾಗಿ ನಾವು ಮುಂದಿನ ದಿನಮಾನದಲ್ಲಿ ಇವತ್ತ ಎಲ್ಪಿಎಸ್ ಅನ್ನು ಹೋಗಲಾಡಿಸುವಂತ ಒಂದು ರೂಪುರೇಷೆಗಳನ್ನಾದರೂ ಸರ್ಕಾರ ಹಾಕಿಕೊಂಡು ನಮ್ಮ ಒಂದು ಪಾಸಿಟಿವ್ ರೆಸ್ಪಾನ್ಸ್ ನ ನೀವು ನಿರೀಕ್ಷೆ ಮಾಡ್ತಾ ಇದ್ದೀರಿ. ಗಾಟ್ ಇಟ್ ಸರ್, ಥ್ಯಾಂಕ್ ಯು ವೆರಿ ಮಚ್.